ರೇಣುಕಾ ಪ್ರಸಾದ್ ಮರ್ಡರ್ ಕೇಸ್ ಸಂಬಂಧ ನಟ ದರ್ಶನ್ ಪವಿತ್ರ ಗೌಡ ಅವರು ಅರೆಸ್ಟ್ ಆಗಿದ್ದಾರೆ ರೇಣುಕಾ ಪ್ರಸಾದ್ ಅವರ ಅತ್ತಿಯಾಗಿರುವಂತಹ ಶೆಡ್ಡು ಪಟ್ಟಣಗೆರೆ ಜಯಣ್ಣ ಅವರಿಗೆ ಸೇರಿದ್ದು ಅಂತ ಹೇಳಲಾಗ್ತಾ ಇದೆ ಸ್ವತಃ ಈಗ ಜಯಣ್ಣ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರು ಮಾತಾಡಿಸೋಣ ಸರ್ ಸದ್ಯಕ್ಕೀಗ ರೇಣುಕಾ ಪ್ರಸಾದ್ ಅವರು ಅತ್ತಿಯಾಗಿರುವಂತಹ ಜಾಗ ಶೆಡ್ಡು ನಿಮ್ಮದು ಅಂತ ಹೇಳಲಾಗ್ತಾ ಇದೆ ಸೊ ಈ ಘಟನೆ ಬಗ್ಗೆ ಹೇಳ್ತೀನಿ ಸರ್ ಯಾವಾಗ ಗೊತ್ತಾಯಿತು ನಿಮಗೆ ಈ ವಿಚಾರಗಳಿಲ್ಲ ನನಗೆ ಈ ವಿಷಯ ಗೊತ್ತಾಗಿದೆ ಇವತ್ತು ಬೆಳಿಗ್ಗೆ ಟಿ ವಿ ಮಾಧ್ಯಮದಲ್ಲಿ ನೋಡಿದಾಗಲ್ಲ ಬಂತು ಈ ವಿಷಯ ಬಟ್ ಅದು ಶೆಡ್ ಅಲ್ಲ ಅದು ಸುಮಾರು ಒಂದು ನಾಲ್ಕರಿಂದ ಐದು ಎಕರೆ ಫ್ಲಾಟ್ ಅದು ಆ ನಾಲ್ಕು ಎಕರೆ ಐದು ಎಕರೆ ಫ್ಲಾಟಲ್ಲಿ ಪೂರ್ತಿ ಸೀಸಡ್ ವೆಹಿಕಲ್ಸ್ ಅಂದರೆ ಇದು ಯಾರು ಲೋನ್ ಕಟ್ಟಿರಲ್ಲ ಆ ವೆಹಿಕಲ್ಸ್ ಎಲ್ಲ ಅಲ್ಲೇ ಇದೆ ಜೊತೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ವೆಹಿಕಲ್ಸು ಅವರು ಸೀಸ್ ಮಾಡಿರೋದು ಈ ರೌಡಿಸು ಅವರು ಇವ್ರದ್ದು ಯಾರ್ದು ಆ್ಯಂಟಿ ಎಲಿಮೆಂಟ್ಸ್ ಇರ್ತಾರೆ ಆ ವೆಹಿಕಲ್ಸ್ಗಳು ಅಲ್ಲಿದ್ದಾವೆ ಸುಮಾರು ಒಂದು ನೂರು ಮೇಲಿದ್ದಾವೆ ಸಿ ಸಿ ಬಿ ಅವ್ರು ರೈಡ್ ಮಾಡಿರೋ ವೆಹಿಕಲ್ಸು ಅಲ್ಲಿದ್ದಾವೆ ಗಾಡೀಲಿ ಇದ್ದಾವೆ ಸೊ ಇದು ರೆಗ್ಯುಲರಾಗಿ ಸೀಸಡ್ ಗೋಡ್ ಅನ್ನೋದು ಶೆಡ್ ಅಲ್ಲ ಅದು ಇದು ರಾಂಗ್ ಇನ್ಫಾರ್ಮೇಷನ್ ಅದು ಅದು ಓಪನ್ ಪ್ಲೇಸು ಎಲ್ಲ ಗಾಡಿಗಳು ಅಲ್ಲಿ ಕ ಲಾರಿ ಕಾರು ಬಸ್ಸು ಟ್ರ ಮೋಟರ್ ಸೈಕಲು ಟೂ ವೀಲರಿಂದ ಹಿಡಿದು ಎಲ್ಲ ಯಾರ್ಯಾರು ದುಡ್ಡು ಕೊಟ್ಟಿರಲ್ಲ ಅವ್ರದ್ದು ಎಲ್ಲರದು ಅಲ್ಲಿ ಸೀಸ್ ಮಾಡಿರೋದು ಗೋ ಗೋಡ್ ಅದು ಸೀಸ್ ಗೋಡನ್ ಸರ್ ಈ ಕೇಸಲ್ಲಿ ಸ್ಟೋನಿ ಬ್ರೋಕ್ ವಿನಯ್ ಅವರು ಆರೋಪಿ ಅಂತ ಹೇಳಲಾಗ್ತಾಯಿದೆ ಸೊ ಅವರು ನಿಮಗೆ ಸಂಬಂಧಿ ಅಂತ ಕೂಡ ಹೇಳಲಾಗ್ತದೆ ಏನು ಸರ್ ನಿಮಗೂ ಅವ್ರಿಗೆ ಏನು ಸಂಬಂಧ ನನ್ನ ತಂಗಿ ಮಗ ವಿನಯ್ ತಂಗಿ ಮಗ ವಿನಯ್ ಅಂತ ಹೇಳ್ಬಿಟ್ಟು ಅವ್ನು ಆರೋಪಿ ಅಂತ ಹೇಳ್ತಾ ಇದ್ದಾರೆ ಬಟ್ ನನಗೆ ಇವತ್ತೇ ಬೆಳಿಗ್ಗೆ ಟಿ ವಿಲ್ ನೋಡೋದಾಗಲೇ ಗೊತ್ತಾಗಿದ್ದು ನನಗೆ ಇವತ್ತವರೆಗೂ ಏನು ಆ ವಿಷಯದ ಬಗ್ಗೆ ಗೊತ್ತಿರಲಿಲ್ಲ ಬಟ್ ಈಗ ಏನಿದೆಯಾ ಅದು ಆಗಿದ್ದರೆ ಅವನು ಅದು ಕಾನೂನಿಗಿನ ಮೀರಿ ಯಾರೂ ಇಲ್ಲ ಕಾನೂನು ಪ್ರಕಾರನೇ ಹೋಗಬೇಕು ಕಾನೂನಲ್ಲಿ ಏನಾಗುತ್ತೋ ಅದು ಕಾನೂನು ಮಾಡಬೇಕು ಈಗಾಗಲೇ ಆ ಗುಣನ ಪೊಲೀಸರು ಸೀಸ್ ಮಾಡ್ಕೊಂಡಿದ್ದಾರೆ ಸೊ ಈ ಸಂಬಂಧ ಏನಾದ್ರೂ ನಿಮ್ಮ ಹತ್ರ ಏನಾದರೂ ಪೊಲೀಸರು ಈಗ ಮಾತಾಡಿರೋದು ಉಂಟಾ ವಿಚಾರಣೆ ಮಾಡೋದು ಉಂಟು ನನಗೆ ಇದು ಇವತ್ತವರೆಗೂ ಈಗಿನವರೆಗೂ ಯಾವ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ನನ್ನ ಹತ್ರ ಯಾವುದೂ ಏನು ಮಾತಾಡಿಲ್ಲ ಕರೆದಿಲ್ಲ ಕೇಳಿಲ್ಲ ಕರೆದ್ರೆ ನಾನು ಕೋಆರ್ಡಿನೇಟ್ ಮಾಡ್ತೀನಿ ಸದ್ಯ ಈಗ ಗೋಡನ್ ಆಗ್ತಾರ ಪರಿಸ್ಥಿತಿಗಳ ಬಗ್ಗೆ ನಾನು ನಿಮ್ಮ ಮಾಹಿತಿ ಸರ್ ಯಾಕಂದರೆ ಅಲ್ಲಿ ಸೆಕ್ಯೂರಿಟಿ ಒಬ್ಬರೇನು ವಶಕ್ಕೆ ತೊಗೊಂಡಿದ್ದಾರೆ ಅಂತ ನಮಗೆ ಮಾಹಿತಿ ಬಂತು ಏನಾದರೂ ಆ ಥರ ಆಗಿದೆಯಾ ನನಗೆ ಏನು ಗೋಡನ್ ಏನೇನು ನಡೀತಿದೆ ಅಂತ ನನಗೆ ಗೊತ್ತಿಲ್ಲ ನಾನು ಮನೆ ಒಳಗಡೆ ಇದ್ದೀನಿ ನನಗೆ ಗೋಡಲ್ಲಿ ಏನು ನಡೀತಿದೆ ಅನ್ನೋ ಮಾಹಿತಿನೂ ನನಗಿಲ್ಲ ದರ್ಶನ್ ಅವರ ಪರಿಚಯ ಏನಾದರೂ ನಿಮ್ಗೆ ಇದೆಯಾ ಅಂತೇಳಿ ದರ್ಶನ್ ಭಾರಿ ದಿವಸದಿಂದ ಪರಿಚಯ ಇದೆ ನನಗೆ ನಾನು ಎರಡು ಸಾವಿರದಿಂದ ನಾನು ಸಂಘಟನೆ ನಡೆಸಿದ್ದೆ ಕರ್ನಾಟಕ ಸೇನೆ ಅಧ್ಯಕ್ಷನಾಗಿ ಸೊ ಆವಾಗ ಕನ್ನಡಪರ ಸಂಘಟನೆ ಇದ್ದಾಗ ನಾನು ದರ್ಶನ್ ಅವರು ನನ್ನ ಜೊತೆ ನನ್ನ ಕಾರ್ಯಕ್ರಮದಲ್ಲಿ ಸುಮಾರು ಕಾರ್ಯಕ್ರಮದಲ್ಲಿ ಅಟೆಂಡ್ ಮಾಡಿದ್ದಾರೆ ಇದಕ್ಕೆ ಮುಂಚೆ ಏನಾದರೂ ಆ ಗೋಡನಲ್ಲಿ ವಿನಯ್ ಆಗಿರ್ಬೋದು ದರ್ಶನ್ ಅವರಾಗಿರ್ಬೋದು ಈ ಥರ ಏನ ಪಾರ್ಟಿ ಮಾಡಿರೋದು ಆ ಥರ ಏನ ನಿಮ್ಮ ಗಮನಕ್ಕೆ ಬಂದಿದೆಯಾ ಹೋಗಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಾದ್ರು ನನಗೆ ಗೊತ್ತಿದ್ದಂಗೆ ಅಲ್ಲಿ ಟೈಮ್ ಸ್ಪೆಂಡ್ ಏನು ಮಾಡೋಕ್ಕಾಗಲ್ಲ ಜಾಗ ಇಲ್ಲ ಅಲ್ಲಿ ಎಲ್ಲ ಕಡೆಯೂ ವೆಹಿಕಲ್ಸ್ ಪಾರ್ಕ್ ಆಗಿರೋದ್ರಿಂದ ಕೂತ್ಕೊಂಡು ಮಾತಾಡೋವಂಥ ಜಾಗ ಏನಲ್ಲ ಅದು ಬಟ್ ಅವರು ಶೂಟಿಂಗಿಗೆ ಇವರೇ ಮಾಡಿದಾರ ಬೇರೆ ಮಾಡಿದಾರ ಗೊತ್ತಿಲ್ಲ ಒಂದು ಎರಡು ಇನ್ಸೆಂಟಲ್ಲಿ ಅಲ್ಲಿ ಶೂಟಿಂಗ್ ಅಂತೂ ಮಾಡಿದ್ದಾರೆ ಅಲ್ಲಿ ಆ ವಿಷಯ ನನಗೆ ಗೊತ್ತು ಅಷ್ಟೇ ಭಾರಿ ದಿವಸಗಳ ಮುಂಚೆ ಸುಮಾರು ವರ್ಷಗಳ ಮುಂಚೆ ಸರ್ ಏನು ಏನು ಹೇಳ್ತೀರಾ ಸರ್ ಈ ಒಂದು ಘಟನೆ ಆಗಿರೋದು ಆ ಶೆಡ್ ಅಲ್ಲಿ ಈ ಥರ ಒಬ್ಬ ಹುಡುಗನ ಕರ್ಕೊಂಬಂದು ಈ ಥರ ಒಂದು ಅಲ್ಲೇ ಅಂತ ಒಂದು ಆರೋಪ ಕೇಳಿ ಬರ್ತಾ ಇರೋದು ಈ ಥರ ಒಂದು ಘಟನೆ ಬಗ್ಗೆ ನೀವೇನು ಹೇಳ್ತೀರಾ ಸರ್ ಮಾಲೀಕರಾಗಿ ನಾನು ಮಾಲೀಕನಾಗಿ ಹೇಳೋಲ್ಲ ಜನಸಾಮಾನ್ಯನಾಗಿ ಹೇಳ್ತಾ ಇರೋ ವಿಷಯ ಇಷ್ಟೇ ಯಾರಿಗೇ ಆಗಲಿ ಒಬ್ರಿಗೆ ಒಡೆಯೋ ಹಕ್ಕಿ ಯಾರಿಗೂ ಇಲ್ಲ ಬೇಕಾದ್ರೆ ಒಂದು ತಪ್ಪು ಮಾಡಿದರೆ ಬುದ್ಧಿ ಹೇಳಿ ಕಲಿಸ್ಬೋದಾಗಿತ್ತು ಇವ್ರು ಮಾಡಿರೋ ತಪ್ಪು ಕಾನೂನು ಪ್ರಕಾರ ಇವ್ರಿಗೆ ತಪ್ಪಾಗ್ತದೆ ಶಿಕ್ಷೆ ಅದು ಶಿಕ್ಷೆ ಅನುಭವಿಸ್ಬೇಕು ಕಾನೂನು ಪ್ರಕಾರನೇ ಆಚೆ ಬರಬೇಕು ಈಗ ಇನ್ ಕೇಸ್ ಈಗ ಪೊಲೀಸರು ಏನಾದರೂ ವಿಚಾರಣೆ ನಿಮ್ಮನ್ನು ಕರೆದ್ರೆ ನೀವೇನಾದರೂ ಹೋಗ್ತೀರಾ ಹೆಂಗೆ ನಾನು ಯಾವಾಗ ಕರೆದು ನಾನು ಹೋಗ್ತೀನಿ ಟೈಮ್ ನಾನು ಕರೆದಿದ್ದ ದಿವಸ ನಾನು ಹೋಗ್ತೀನಿ ಸರ್ ಈ ಗ್ಯಾಪಲ್ಲಿ ಏನಾದ್ರು ಈಗ ಹತ್ತನೇ ತಾರೀಕು ಒಂಬತ್ತನೇ ತಾರೀಕು ಘಟನೆ ಆಗಿದೆ ಅಂತ ಗೊತ್ತಾಗ್ತಾ ಇದೆ ಸೊ ಈ ಗ್ಯಾಪಲ್ಲಿ ಏನಾರು ನಿಮ್ಮನ್ನ ವಿನಯ್ ಅವರು ಸಂಪರ್ಕ ಮಾಡೋದಾಗ್ಲಿ ಅಥವಾ ನೀವು ವಿನಯ್ ಅವ್ರನ್ನ ಮಾತಾಡೋದಿನ ನಿನ್ನೆ ನಾನು ಜೊತೆಲೇ ಇದ್ದ ವಿನಯ್ ನಾನು ಸುಮಾರು ಒಂದು ನಾಲ್ಕು ಅವರ್ ಜೊತೆಲ್ಲೇ ಇದ್ವಿ ಊಟ ಮಾಡಿದ್ವಿ ವೆಸ್ಟ್ ಅಂಡಲ್ಲಿ ಜೊತೆಲ್ಲೇ ಇದ್ವಿ ಬಟ್ ಆ ಈ ವಿಷಯ ಏನೂ ನನಗೆ ಗೊತ್ತಿರಲಿಲ್ಲ ಅವನು ಏನು ಹೇಳಲಿಲ್ಲ ಎಸ್ ಇದಿಷ್ಟು ಪಟ್ಟಣಗೆರೆ ಜಯಣ್ಣವರ ಮಾತು ಏನಂತ ಹೇಳಿದ್ರೆ ಸದ್ಯಕ್ಕೆ ಆ ಶೆಡ್ ಆ ಶೆಡ್ ಮೀನ್ಸ್ ಗೋಲ್ಡನ್ ಒಂದಿಷ್ಟು ಸೀಸ್ ಆಗಿರಂತಹ ವೆಹಿಕಲ್ಸ್ ಇದಾವೆ ಅಲ್ಲಿ ಬೇರೆ ಯಾವುದೇ ರೀತಿಯ ಒಂದು ಅನೈತಿಕ ಘಟನೆಗಳು ನಡೀತಾ ಇಲ್ಲ ಪೊಲೀಸರು ಏನಾದರೂ ವಿಚಾರಣೆಗೆ ಕರೆದ್ರೆ ನಾನು ಖಂಡಿತ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಸಿಧು ಜೊತೆ ಭರತ್ ಕೃಷ್ಣಪ್ಪ ನ್ಯೂಸ್ ಫಸ್ಟ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ